ಮನೆಯ ವಸ್ತುಗಳನ್ನು ಪಡೆಯುವ ಟಾಸ್ಕ್ ಇವತ್ತು ಬಿಗ್ ಬಾಸ್ ಮನೆಯಲ್ಲಿ ಮುಗಿದಿದೆ. ಹಾಗಾಗಿ ಗ್ಯಾಸ್ ಎಲ್ಲವನ್ನು ಬಳಸಬಹುದು ಅಂತ ಈ ಸಂದರ್ಭದಲ್ಲಿ ಬಿಗ್ ಬಾಸ್ ಹೇಳಿದರು. ಇದರ ನಡುವೆ ಶಮಂತ್ ಅವರು ಎರಡೂ ಗ್ರೂಪಿಗೂ ಫೇವರ್ ಆಗಿ ನಡ್ಕೊಳ್ತಾರಾ ಅನ್ನೋ ಡೌಟು ಇಲ್ಲಿ ಕಾಣ್ತಾ ಇದೆ. ಆ ಕಡೆ ಪ್ರಶಾಂತ್ ಅವ್ರಿಗೂ ಮಾತುಗಳನ್ನು ಅವರಿಗೆ ಬೇಕಾದಾಗ ಆಡ್ತಾರೆ, ಈ ಕಡೆ ಬಂದು ನಿಧಿಯವರ ಜೊತೆಯೂ ಬೇಕಾದಾಗೆ ಮಾತಾಡ್ತಾರೆ. ಟಾಸ್ಕ್ಗಳೆಲ್ಲ ಮುಗಿದು ಈಗ ಕ್ಯಾಪ್ಟನ್ಶಿಪ್ಗೆ ಹೊಸದಾಗಿ ಟಾಸ್ಕ್ಗಳು ಪ್ರಾರಂಭವಾಯಿತು. ಅದೇನೆಂದರೆ ಕೊಟ್ಟಂಥ ಬಜರನ್ನು ಒತ್ತಿ ತಮಗೆ ಸ್ಪರ್ಧಿ ಯಾರು ಅಂತ ಒಬ್ಬ ಸದಸ್ಯರನ್ನು ಹಾರ್ನ್ ಮಾಡಿ ಆ ಸದಸ್ಯ ಕೇಳಿದಾಗ, ಬಿಗ್ ಬಾಸ್ ಕೇಳಿದಾಗ ಹೇಳಬೇಕು. ಹೀಗೆ ಅನೇಕ ಸದಸ್ಯರು ಇವತ್ತು ಮನೆಯಲ್ಲಿ ತಮ್ಮ ಸ್ಪರ್ಧಿ ಪ್ರತಿಸ್ಪರ್ಧಿ ಯಾರು ಅಂತ ಆಯ್ಕೆ ಮಾಡಿ ಅವರ ಜೊತೆ ಕ್ಯಾಪ್ಟನ್ಶಿಪ್ ಟಾಸ್ಕ್ಗೆ ಆಟ ಆಡಬೇಕು. ಮಂಜು, ದಿವ್ಯಾ, ಸುರೇಶ್ ಅವರನ್ನು, ಶಮಂತ್, ರಘು ಅವರನ್ನು, ಹಾಗೆ ರಾಜೀವ್, ಚಂದ್ರಚೂಡ ಅವರನ್ನು, ಹೀಗೆ ಅನೇಕ ಸದಸ್ಯರು ಈ ಸಂದರ್ಭದಲ್ಲಿ ಕ್ಯಾಪ್ಟನ್ಶಿಪ್ ಟಾಸ್ಕ್ಗಾಗಿ ತಮಗೆ ಬೇಕಾದ ಸದಸ್ಯರನ್ನು ಆಯ್ಕೆ ಮಾಡಿಕೊಂಡರು. ಈ ದಿನ ಕ್ಯಾಪ್ಟನ್ಶಿಪ್ ಟಾಸ್ಕ್ಗಾಗಿ ಅನೇಕ ಟಾಸ್ಕ್ಗಳು ನಡೆದವು. ಇದರಲ್ಲಿ ಜೋಡಿ ಟಾಸ್ಕ್ಗಳಾಗಿ ನಡೆದು ಒಬ್ಬೊಬ್ಬರು ವಿನ್ ಆಗತೊಡಗಿದರು. ಇದರಲ್ಲಿ ಪ್ರಶಾಂತ್ ಅವರು, ರಘು ಅವರು, ಹಾಗೆ ರಾಜೀವ್ ಅವರು ಈ ದಿನ ವಿನ್ ಆದರು. ಹಾಗೆ ಮುಂದಿನ ಕ್ಯಾಪ್ಟನ್ಶಿಪ್ ಟಾಸ್ಕ್ಗೆ ಆಯ್ಕೆಯಾದರು. ಮುಂದೆ ಕೆಲವು ಸದಸ್ಯರಿಗೂ ಕೂಡ ಆಟ ಇನ್ನು ಬರಬೇಕಷ್ಟೇ, ಅವರು ಕೂಡ ಆಯ್ಕೆ ಆಗುವ ಸಾಧ್ಯತೆ ಇದೆ. ಆ ನಂತರ ಕ್ಯಾಪ್ಟನ್ಶಿಪ್ ಟಾಸ್ಕ್ ಫೈನಲ್ ಆಗಿ ನಡೆಯಲಿದೆ. ಇಂಡಿಯಾ ಗೇಟ್ ಬಾಸ್ಮತಿ ಅವರಿಂದ ಮಟನ್ ಬಿರಿಯಾನಿ ಮತ್ತು ಚಿಕನ್ ಬಿರಿಯಾನಿ ಮನೆಯ ಸದಸ್ಯರು ಮಾಡಬೇಕೆಂದಾಗ ಮನೆಯವರಿಗೆ ತುಂಬ ಖುಷಿಯಾಗಿ ಇದನ್ನು ತಂಡವಾಗಿ ಮಾಡಲು ಹೊರಟರು. ಈ ತಂಡದಲ್ಲಿ ಚಿಕನ್ ಬಿರಿಯಾನಿ ಮಾಡಿದ ವೈಷ್ಣವಿ, ಶುಭ ಹಾಗೂ ದಿವ್ಯಾ ಸುರೇಶ್ ಅವರು ಈ ಆಟದಲ್ಲಿ ಗೆದ್ದರು. ಚಂದ್ರಚೂಡ ಅವರು ಮನೆಯಲ್ಲಿ ನಾಲ್ಕು ಜನ ಉಳಿದ ನಾಲ್ಕು ಜನರನ್ನು ನಿಯಂತ್ರಣ ಮಾಡುತ್ತಿದ್ದಾರೆ ಎಂದು ಪ್ರಶಾಂತ್ ಅವರ ಹತ್ರ ಹೇಳತೊಡಗಿದರು. ಈ ಸಂದರ್ಭದಲ್ಲಿ ಶಮಂತ್ ಕೂಡ ಇದ್ದರು. ಇವರ ನಡುವೆ ಆಗಾಗ ಅಲ್ಲಲ್ಲಿ ಮಾತುಕತೆಗಳು ನಡೆಯತೊಡಗಿದವು. ಇದು ಈ ದಿವಸದ ಕತೆಗಳು. ನಾಳೆ ಮತ್ತಷ್ಟು ಕತೆಗಳೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನಮಸ್ಕಾರ. ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್